ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಚೈತ್ರ ಜಯದೇವ್, ನಾರಾಯಣ ನೇತ್ರಾಲಯದಿಂದ. ಇವತ್ತು ನಾವು ಲೋ ಕಾರ್ಬೋಹೈಡ್ರೇಟ್ ಹೆಲ್ತಿ ಫ್ಯಾಟ್ ಡಯಟ್ ಬಗ್ಗೆ ಮಾತಾಡೋಣ. ನಮ್ಮ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡಿರೆಕ್ಟರ್ ಡಾಕ್ಟರ್ ಭುಜಂಗ್ ಶೆಟ್ಟಿ ಇದ್ದಾರೆ. ಅವ್ರಿಗೆ ಈ ಡಯಟ್ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು ಅದ್ರ ಬಗ್ಗೆ ನಾಲೆಜ್ ಕೂಡ ಇದೆ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಇವತ್ತು. ಎಸ್ಪೆಷಲಿ ಯಾವ ಫುಡ್ನ ನಾವು ಅವಾಯ್ಡ್ ಮಾಡಬೇಕು, ಯಾವ ಫುಡ್ನ ನಾವು ತಿನ್ಬೋದು ಅಂತ ಹೇಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ಸರ್, ಈ LCHF ಅಥವಾ ಲೋ ಕಾರ್ಬ್ ಹೆಲ್ತಿ ಫ್ಯಾಟ್ ಡಯಟ್ ಅಲ್ಲಿ ಶುಗರ್ ಏನಕ್ಕೆ ತಿನ್ನಬಾರ್ದು ಸರ್? ಶುಗರು ಅದು ರೆಸ್ಟ್ನಲ್ಲಿ ಸ್ವೀಟ್ ಇದೆ, ಬಟ್ ನಮ್ಮ ದೇಹಕ್ಕೆ ಮಾತ್ರ ತುಂಬನೇ ಕಹಿ. ಇದ್ರ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ. ಏನಂತ ಹೇಳಿದ್ರೆ, ನಾವು ದೇಹಕ್ಕೋಸ್ಕರ ತಿಂತಾ ಇಲ್ಲ, ನಾಲ್ಗೆಗೋಸ್ಕರ ತಿಂತಾ ಇದ್ದೀವಿ. ಅಂದರೆ ನಾಲ್ಗೆಗೆ ಏನು ರುಚಿ ಆಗುತ್ತೋ ಅದು ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ನಾವು, ಅದೊಂದು ಭಾವನೆ ನಮ್ಮ ಹತ್ರ. ಎಲ್ಲರೂ ಆಗದೆ ಥರ ಸ್ವೀಟ್ ಆಗಿದ್ರೆ, ಟೇಸ್ಟ್ ಆಗಿದ್ರೆ ತಿಂದ್ಬಿಡೋಣ, ಅದು ಒಳ್ಳೇದಿರಬೇಕು ನಮ್ಮ ಹೆಲ್ತಿಗಂತ. ಈ ಶುಗರ್ ಬಗ್ಗೆ ಮಾತ್ರ ಅದು ಖಂಡಿತ ತಪ್ಪು. ಯಾಕಂದರೆ ಆ ಶುಗರಿಂದ ಇವತ್ತಿನ ದಿವಸ ಅದರಿಂದ ಎಷ್ಟು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಕಾಗೋದಿಲ್ಲ. ಸೊ ಇವತ್ತಿನ ದಿವಸ ನಾನು ಹೇಳ್ತೀನಿ ಯಾಕೆ ಶುಗರು ಜಾಸ್ತಿ ನಾವು ತಗೋಬಾರ್ದು ಅಂತ. ಸಿ, ನಾವು ಫಸ್ಟ್ ಏನು ಹೇಳಬೇಕಂದ್ರೆ, ಶುಗರ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಒಂದು ನ್ಯಾಚುರಲ್ ನಮ್ಗೆ ಬರೋ ಶುಗರು, ಜ್ಯಾಗ್ರಿ ಆಗಲಿ, ಫ್ರೂಟ್ಸಲ್ಲಿ ಬರೋ ಶುಗರ್ ಆಗಲಿ, ಅದು ಬೇರೆ. ಇನ್ನೊಂದೇನಂದರೆ, ಈ ಆರ್ಟಿಫಿಷಿಯಲ್ ಶುಗರ್ ಅಥವಾ ಟೇಬಲ್ ಶುಗರ್ ಅಥವಾ ವೈಟ್ ಶುಗರ್ ಅಂತ ಹೇಳ್ತೀವಿ, ಆ್ಯಡಿಡ್ ಶುಗರ್ ಅಂತ ಹೇಳ್ತೀವಿ, ಅದು ಮಾತ್ರ ಇಟ್ಸ್ ರಿಫೈನ್ಡ್ ಶುಗರ್, ಅಂದರೆ ಇಟ್ಸ್ ಮ್ಯಾನ್ ಮೇಡ್ ಶುಗರ್. ಅದೇ ತುಂಬ ಡೇಂಜರಸ್ ನಮಗೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಡಯಟ್ನಲ್ಲಿ ಮ್ಯಾಕ್ಸಿಮಮ್ ನಾವು ಕನ್ಸ್ಯೂಮ್ ಮಾಡೋದೇ ಈ ಟೇಬಲ್ ಶುಗರ್ ಅಂತ ಹೇಳ್ತೀವಿ. ಈ ಟೇಬಲ್ ಶುಗರ್ನಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅದು ಬೇರೆ ನಮ್ಮ ನ್ಯಾಚುರಲ್ ಶುಗರ್ ಅಥವಾ ಈ ಸ್ಟಾರ್ಚಿಸು, ಈ ಗ್ರೇನ್ಸಲ್ಲಿ ಬರೋ ಶುಗರ್ ಇದೆಯಲ್ಲ, ಅದರಲ್ಲಿ ಬರೀ ಗ್ಲೂಕೋಸ್ ಇರುತ್ತೆ. ಆದರೆ ನಾವು ಈ ಟೇಬಲ್ ಶುಗರ್ ಅಂತೀವಲ್ಲ, ಆ್ಯಡಿಡ್ ಶುಗರ್, ವೈಟ್ ಶುಗರ್ನಲ್ಲಿ ಬೋತ್ 50% ಗ್ಲೂಕೋಸು, 50% ಫ್ರಕ್ಟೋಸ್ ಇರುತ್ತೆ. ಈ ಫ್ರಕ್ಟೋಸೇ ನಮ್ಮ ದೇಹಕ್ಕೆ ತುಂಬ ತೊಂದರೆ ಕೊಡ್ತದೆ. ಈ ಗ್ಲೂಕೋಸ್ ಇದೆಯಲ್ಲ, ಅದು ನಮ್ಮ ಇಡೀ ಬಾಡಿ ಎಲ್ಲ ಸೆಲ್ಗೂ ಅದನ್ನು ಯೂಸ್ ಮಾಡ್ಬೋದು. ಆದರೆ ಫ್ರಕ್ಟೋಸು, ಈ ಆ್ಯಡಿಡ್ ಶುಗರ್ನಲ್ಲಿರೋ ಫ್ರಕ್ಟೋಸು ಮತ್ತು ಈ ಫ್ರೂಟ್ಸಲ್ಲಿರೋ ಫ್ರಕ್ಟೋಸು, ಅದು ಬರೀ ಲಿವರಿಗೆ ಮಾತ್ರ ಮೆಟಬಲೈಸ್ ಮಾಡೋಕ್ಕಾಗತ್ತೆ. ಯಾವಾಗ ನಮ್ಮ ಡಯಟ್ನಲ್ಲಿ ಎಕ್ಸೆಸ್ ಫ್ರಕ್ಟೋಸ್ ಇರುತ್ತೋ ಆವಾಗ ಲಿವರಿಗೆ ತುಂಬ ತೊಂದರೆ ಆಗಿಬಿಟ್ಟು, ಫ್ಯಾಟಿ ಲಿವರ್ ಆಗಿಬಿಟ್ಟು ಬೇರೆ ಎಲ್ಲ ತೊಂದರೆ ಅದರಿಂದ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಇದಕ್ಕೆ ರಿಫೈನ್ಡ್ ಶುಗರ್ ಅಂತ ಹೇಳಿದ ಮೇಲೆ, ಯಾವಾಗ ಶುಗರ್ ರಿಫೈನ್ ಆಗುತ್ತೋ ಅದರಲ್ಲಿರೋ ಎಲ್ಲ ಈ ನ್ಯೂಟ್ರಿಯೆಂಟ್ಸು, ವಿಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಅದೆಲ್ಲ ಹೋಗಿರುತ್ತೆ. ಅದರೊಳಗೆ ಬರೀ ಕ್ಯಾಲರೀಸ್ ಇರುತ್ತೆ. ಸೊ ಇಟ್ಸ್ ಜಸ್ಟ್ ಎಂಪ್ಟಿ ಕ್ಯಾಲರೀಸ್. ಯಾವಾಗ ನಾವು ಎಂಪ್ಟಿ ಕ್ಯಾಲರೀಸ್ ಜಾಸ್ತಿ ತಗೊತೀವೋ, ಅದು ನಮ್ಮ ಬಾಡಿಗೆ ಎಕ್ಸೆಸ್ ಕ್ಯಾಲರೀಸ್ ಆಗಿಬಿಟ್ಟು ಅದು ಫ್ಯಾಟಿಗೆ ಕನ್ವರ್ಟ್ ಆಗಿಬಿಟ್ಟು ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಮಾಡುತ್ತೆ. ಸೊ ಇದಕ್ಕೆ ನಾನು ಶುಗರು ತುಂಬ ಡೇಂಜರಸ್ ಅಂತ ಹೇಳೋದು. ನೀವು ಹಾಗಿದ್ರೆ ಹೇಳ್ಬೋದು, ಈ ಸರ್ ಎಷ್ಟು ನೂರಾರು ವರ್ಷದಿಂದ ನಾವೆಲ್ಲ ಶುಗರ್ ಇಷ್ಟು ತಿಂತಾ ಇದ್ದಾರೆ, ಹಾಗೆ ಹೇಗಂತ. ಆ್ಯಕ್ಚುಲಿ ಇಲ್ಲ, ಈ ಈ ಟೇಬಲ್ ಶುಗರು ಇದೆಲ್ಲ ಒಂದು ಸಾಧಾರಣ 100-200 ವರ್ಷದಿಂದ ಬಂದಿರೋದು. ಅದಕ್ಕೆ ಮೊದಲು ನ್ಯಾಚುರಲ್ ಶುಗರ್ಸ್ ಇತ್ತು. ನಮಗೆ ಆ್ಯಕ್ಚುಲಿ ಡೈಲಿ ರೆಕಮೆಂಡೆಡ್ ಶುಗರು 6 ಚಮಚ ಮಾತ್ರ, ಅಂದರೆ 6 teaspoons. ಆದರೆ ನಾವು ಇತ್ತೀಚೆಗೆ ಏನು ತಗೊತೀವಿ ಅಂದರೆ, ಅದರ 4 ಪಟ್ಟು ಜಾಸ್ತಿ, ಅಂದರೆ 400% ಮೋರ್ ನಾವು ಶುಗರ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಸೊ ಏನು ಪ್ರಾಬ್ಲಮ್ ಆಗುತ್ತೆ ಇದರಿಂದ ಅಂತ ಹೇಳಿದ್ರೆ, ಕ್ಯಾಲರೀಸು ಜಾಸ್ತಿ ಆಗಿಬಿಟ್ಟು ಅದು ಫ್ಯಾಟ್ಗೆ ಕನ್ವರ್ಟ್ ಆಗಿ ಒಬೆಸಿಟಿ, ಅಂದರೆ ಬೊಜ್ಜು ಬರುತ್ತೆ. ವಿ ಪುಟ್ ಆನ್ ವೆಯ್ಟ್. ಇತ್ತೀಚೆಗೆ ನೀವು ನೋಟ್ ಮಾಡಿರ್ಬೋದು, ಈ ಸಕ್ಕರೆ ಕಾಯಿಲೆ ಅಂತ ಇರೋದು ನಾನು ಓದ್ತಾ ಇರಬೇಕಾದ್ರೆ ವಯಸ್ಸಾದ್ಮೇಲೆ ಬರೋದು, 50 ವರ್ಷಕ್ಕೆ ಬರೋದು ಅಂತ ಹೇಳ್ತಿದ್ವಿ. ಈವಾಗ ಮಕ್ಕಳಲ್ಲೇ Type 2 ಡಯಾಬಿಟೀಸ್ ಬರ್ತಾ ಇದೆ, ಇನ್ ಟೀನ್ಸ್, ಇನ್ 20s ಶುಗರ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ನಾವು ಎಕ್ಸೆಸ್ ಶುಗರ್ ತಿಂತಾ ಇದ್ವಿ. ಫಸ್ಟು ಏನು ಬರುತ್ತೆ, ಫ್ಯಾಟ್, ಯು ಬಿಕಮ್ ಒಬೀಸ್. ಒಬಿಸಿಟಿ ಬಂದಮೇಲೆ ನೆಕ್ಸ್ಟು ಆಟೋಮೆಟಿಕ್ಲಾಗಿ ನಿಮಗೆ ಬಿ ಪಿ ಬರ್ತದೆ. ಬಿ ಪಿ ಆದಮೇಲೆ ಆಮೇಲೆ ಶುಗರ್ ಬರುತ್ತೆ, ಅದಾದಮೇಲೆ ನಿಮಗೆ ಫ್ಯಾಟಿ ಲಿವರ್ ಬರುತ್ತೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ, ಆಮೇಲೆ ಸ್ಟ್ರೋಕ್ಸು. ಯು ಕಾಂಟ್ ಇಮ್ಯಾಜಿನ್ ಏನೇನು ಕಾಯಿಲೆ ಇದು. ಇದು ಒಂದು ಎಕ್ಸೆಸ್ ಶುಗರಿಂದ ಇದೆಲ್ಲ ಕಾಯಿಲೆ, ಆಲ್ ದೀಸ್ ಸೋ ಕಾಲ್ಡ್ ಮಾಡರ್ನ್ ಮೆಟಬಾಲಿಕ್ ಡಿಸೀಸಸ್ ಇದೆಯಲ್ಲ, ಎಲ್ಲ ಆಟೋಇಮ್ಯೂನ್ ಡಿಸೀಸ್ ಆಗಲಿ, ಇನ್ಫರ್ಟಿಲಿಟಿ ಆಗಲಿ, ನಿಮಗೆ ಮೈಗ್ರೇನ್ ಆಗಲಿ, ನಿಮಗೆ ಸೈನಸೈಟಿಸ್ ಆಗಲಿ, ಎಲ್ಲ ಕಾರಣ ಅಲ್ಟಿಮೇಟ್ಲಿ
ಯು ಗೋ ಬ್ಯಾಕ್ ಟು ಎಕ್ಸೆಸ್ ಆಫ್ ಶುಗರ್ಸ್. ಸರ್, ನೀವಿವಾಗ ಹೈ ಶುಗರ್ ಡಯಟ್ ಅಲ್ಲಿ ಇರೋ ಕಾಂಪ್ಲಿಕೇಶನ್ಸ್ ಕಾನ್ಸಿಕ್ವೆನ್ಸಸ್ ಹೇಳಿದ್ರಿ, ಡಯಾಬಿಟೀಸು, ಹೈಪರ್ ಟೆನ್ಷನ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು ಅಂತ. ಏನಾದ್ರು ಕ್ಯಾನ್ಸರ್ ಜೊತೆಗೆ ಕನೆಕ್ಷನ್ ಇದೆಯಾ? ಆ್ಯಕ್ಚುಲಿ ಕ್ಯಾನ್ಸರ್ಗೂ ಶುಗರ್ಗೂ ಕೂಡ ಒಂದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕನೆಕ್ಷನ್ ಇದ್ದೇ ಇದೆ. ಸಿ, ಲಾಟ್ ಆಫ್ ಸ್ಟಡೀಸ್ ಹ್ಯಾವ್ ಶೋನ್ ದ್ಯಾಟ್ ಈ ಕ್ಯಾನ್ಸರ್ ಸೆಲ್ಸ್ ಇದೆಯಲ್ಲ, ದೇ ಅಂದರೆ ಈ ಕ್ಯಾನ್ಸರ್ ಸೆಲ್ಸ್ ಅಂದ್ರೇನು, ಈ ಸೆಲ್ಸ್ ಜೋರಾಗಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಲೈಕ್ ಅನ್ಲೈಕ್ ನಾರ್ಮಲ್ ಸೆಲ್ಸ್, ಅನ್ರೆಗ್ಯುಲೇಟೆಡ್ ಅಷ್ಟು ಮಲ್ಟಿಪ್ಲೈ ಆಗಲಿಕ್ಕೆ ಅದಕ್ಕೆ ಶಕ್ತಿ ಬೇಕು, ಅದಕ್ಕೆ ಆಹಾರ ಬೇಕು. ಈ ಕ್ಯಾನ್ಸರ್ ಸೆಲ್ಲಿಗೆ ಮೇನ್ ಆಹಾರ ಏನಂತ ಹೇಳಿದ್ರೆ ಶುಗರು, ಗ್ಲುಕೋಸ್. ಯಾವಾಗ ನಾವು ಅದನ್ನು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ, ಈ ಶುಗರ್ ಸೆಲ್ಲಿಗೆ ನಾರ್ಮಲ್ ಸೆಲ್ಗೆ ಕಂಪೇರ್ ಮಾಡಿದರೆ 100-200 times ಜಾಸ್ತಿ ಶುಗರ್ ಬೇಕು ಆ ಥರ ಸ್ಪೀಡ್ನಲ್ಲಿ ಮಲ್ಟಿಪ್ಲೈ ಆಗಿ ಡೆವಲಪ್ ಆಗಿ ಸ್ಪ್ರೆಡ್ ಆಗಲಿಕ್ಕೆ. ಸೊ ನಾವು ಅದಕ್ಕೆ ನಾವು ಶುಗರ್ ಅದ್ರ ಫುಡ್ ನಾವು ಕೊಡಲಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಅ ನ್ಯಾಚುರಲ್ ಡೆತ್. ಸೊ ದ್ಯಾಟ್ ಈಸ್ ದ ಮೇನ್ ರೋಲ್ ಆಫ್ ಶುಗರ್ಸ್ ಇನ್ ಕ್ಯಾನ್ಸರ್ಸ್ ಆ್ಯಂಡ್ ಇಟ್ಸ್ ಸ್ಪ್ರೆಡಿಂಗ್. ಸೊ ನೀವು ಯಾವಾಗ ಶುಗರ್ನ ಕಟ್ ಮಾಡಿಬಿಟ್ರೆ ನಿಮ್ಮ ಡಯಟ್ನಲ್ಲಿ, ಸೊ ದೀಸ್ ಕ್ಯಾನ್ಸರ್ ಸೆಲ್ಸ್ ವಿಲ್ ನಾಟ್ ಹ್ಯಾವ್ ಇಟ್ಸ್ ನ್ಯೂಟ್ರಿಷನ್ ಟು ಮಲ್ಟಿಪ್ಲೈ ಸೋ ಫಾಸ್ಟ್ ಆ್ಯಂಡ್ ಸ್ಪ್ರೆಡ್ ಇಟ್. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಫೆಕ್ಟ್ಸ್. ಅಫ್ಕೋರ್ಸ್ ಕ್ಯಾನ್ಸರಿಗೆ ಏನು ಬೇಕೋ ಅದಕ್ಕೆ ಟ್ರೀಟ್ಮೆಂಟ್ ನೀವು ತಗೊಳ್ಳಿ, ಬಟ್ ಇಫ್ ಯು ಕ್ಯಾನ್ ಸ್ಟಾಪ್ ದಿ ಎನರ್ಜಿ ದಟ್ ಯು ಆರ್ ಪ್ರೊವೈಡಿಂಗ್ ಇಟ್ ಥ್ರೂ ಶುಗರ್, ಡೆಫಿನೆಟ್ಲಿ ಅವ್ರ ಆ ಸೆಲ್ ಮಲ್ಟಿಪ್ಲೈ ಆಗೋ ರೇಟು ಕಮ್ಮಿ ಆಗುತ್ತೆ, ಅದು ಸ್ಪ್ರೆಡ್ ಆಗೋ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಸೊ ಇವಾಗ ನೀವು ಫ್ರಕ್ಟೋಸ್ ಬಗ್ಗೆ ಮಾತಾಡಿದ್ರಿ ಸರ್, ಸ್ವೀಟ್ ಬಗ್ಗೆ ಮಾತಾಡಿದ್ರಿ, ಶುಗರ್ ಬಗ್ಗೆ ಮಾತಾಡಿದ್ರಿ. ಇವಾಗ ನಾವು ಚಿಕ್ಕೋರಿಂದ ದೊಡ್ಡವರೆಲ್ಲ ಏನು ಹೇಳ್ತಾ ಇದ್ರು ನಮಗೆ, ನಾವು ತುಂಬ ಫ್ರೂಟ್ಸ್ ತಿನ್ನಬೇಕು, ಫ್ರೂಟ್ಸಲ್ಲಿ ತುಂಬ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಅದು ನಮಗೆ ಓವರ್ಆಲ್ ಡೆವಲಪ್ಮೆಂಟ್ ಗ್ರೋತ್ ತುಂಬ ಇಂಪಾರ್ಟೆಂಟ್ ಅಂತ ನಮಗೆ ಚಿಕ್ಕೋರಿಂದ ಹೇಳಿದ್ದಾರೆ ದೊಡ್ಡವರು. ಸೊ ಅದ್ರ ಬಗ್ಗೆ ನಿಮ್ದೇನು ಸರ್ ಅಭಿಪ್ರಾಯ? ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಒಂದು ಬಾಸ್ಕೆಟಿಗೆ ಹಾಕಿಬಿಟ್ಟಿದ್ದಾರೆ. ದೇರ್ ಇಸ್ ನೋ ಡೌಟ್ ವೆಜಿಟೇಬಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಂಡ್ ಇಟ್ ಹ್ಯಾಸ್ ವೆರಿ ಲೋ ಕ್ವಾಂಟಿಟೀಸ್ ಆಫ್ ಶುಗರ್ ಆ್ಯಂಡ್ ಇಟ್ ಇಸ್ ವೆರಿ ಹೆಲ್ತಿ, ಎಸ್ಪೆಷಲಿ ಅಬೌವ್ ಗ್ರೌಂಡ್ ವೆಜಿಟೇಬಲ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತಾರಲ್ಲ, ಎಕ್ಸ್ಟ್ರೀಮ್ಲಿ ಹೆಲ್ತಿ. ಸಕ್ಕರೆ ಕಾಯಿಲೆ ಇರೋರು ಕೂಡ ಅದನ್ನು ಪ್ಲೆಂಟಿ ತಿನ್ಬೋದು. ಆದರೆ ಈ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತೀವಲ್ಲ, ಈ ಪೊಟೇಟೋಸು, ಸ್ವೀಟ್ ಪೊಟೇಟೋಸು, ದ ಬಿಲೋ ದ ಗ್ರೌಂಡ್ ಇರೋ ವೆಜಿಟೇಬಲ್ಸ್ನ ಆದಷ್ಟು ಮಟ್ಟಿಗೆ ಕಮ್ಮಿ ತಿನ್ನಬೇಕು. ಬಟ್ ಫ್ರೂಟ್ಸನ್ನು ಸೇರಿಸ್ಬಿಟ್ಟಿದ್ದಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಫ್ರೂಟ್ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಫ್ರೂಟ್ ಅಂದರೆ ಅದರಲ್ಲಿ ಫ್ರಕ್ಟೋಸ್ ಜಾಸ್ತಿ ಇದೆ ಅಂತ ಅರ್ಥ. ಆ್ಯಕ್ಚುಲಿ ನೇಚರ್ ನಾನು ಆವಾಗಿಂದ ನೇಚರ್ ಯಾಕೆ ಇದನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ಆವಾಗ ನಾನು ಒಂಚೂರು ಹೇಳಿದೆ. ಏನಂತ ಹೇಳಿದ್ರೆ, ಈ ವಿಂಟರ್ ಬರೋ ಮೊದಲು ಯೂಶ್ವಲಿ ದೇ ಗೆಟ್ ಪ್ಲೆಂಟಿ ಆಫ್ ಏನೋ ಫ್ರೂಟ್ಸ್ ಆರ್ ದೇರ್ ಅವೇಲ್, ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಸೊ ಆ್ಯನಿಮಲ್ಸ್ ಆಗಲಿ ಹ್ಯೂಮನ್ ಬೀಯಿಂಗ್ಸ್ ಆಗಲಿ ಆ ಟೈಮ್ನಲ್ಲಿ ಅವರು ಚೆನ್ನಾಗಿ ಫ್ರೂಟ್ಸ್ ತಿಂದರೆ ದಿಸ್ ಫ್ರಕ್ಟೋಸ್ ಆರ್ ದ ಶುಗರ್ ದೇರ್ ಇನ್ ದ ಫ್ರೂಟ್ಸ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಫ್ಯಾಟ್ ಆ್ಯಂಡ್ ಸ್ಟೋರ್ಡ್ ಫಾರ್ ಅ ರೇನಿ ಡೇ, ಅಂದರೆ ಫಾರ್ ದ ವಿಂಟರ್ ವೇರ್ ಯು ಆರ್ ನಾಟ್ ಲೈಕ್ಲಿ ಟು ಗೆಟ್ ಫುಡ್. ಅನ್ಲೈಕ್ ದ ಪ್ರೆಸೆಂಟ್ ಡೇ, ಐ ಆಮ್ ನಾಟ್ ಟಾಕಿಂಗ್ ಇವಾಗ ವಿಂಟರ್ ಆಗಲಿ ಸಮ್ಮರ್ ಆಗಲಿ ಎಲ್ಲ ಒಂದೇ, ನೀವು ಫ್ರಿಜ್ ಓಪನ್ ಮಾಡಿದರೆ ಎಲ್ಲ ಸಿಗುತ್ತೆ ನಿಮಗೆ, ದ್ಯಾಟ್ ಈಸ್ ದ ಪ್ರಾಬ್ಲಮ್. ಬಟ್ ವಿ ಕಂಟಿನ್ಯೂ ಟು ಈಟ್ ದ ಫ್ರೂಟ್ ಥ್ರೂ ಔಟ್ ದ ಇಯರ್ ಆ್ಯಂಡ್ ನೀವು ನೋಡಿರ್ಬೋದು ಯಾಕೆ ಈ ಫ್ಯಾಟ್ನಿಂಗ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯು ಗೋಟ್ ಸಿ ಎಕ್ಸ್ಟ್ರೀಮ್ಸ್ ಆಫ್ ಟೆಂಪ್ರೇಚರ್ಸ್, ಎಸ್ಕಿಮೋಸ್ ಆಗಲಿ ಅವರಿಗೆ ಏನೋ ವಿಂಟರ್ ಫುಡೇ ಸಿಗೋದಿಲ್ಲ ಅಂತ, ಅಲ್ಲಿ ಇರೋ ಪೋಲಾರ್ ಬಿಯರ್ಸ್ ಆಗಲಿ ಅವರು ಜಸ್ಟ್ ಬಿಫೋರ್ ವಿಂಟರ್ ದೇ ವಿಲ್ ಈಟ್ ಅ ಲಾಟ್, ಆಮೇಲೆ ದೇ ಬಿಕಮ್ ಆಲ್ಮೋಸ್ಟ್ ಡಬಲ್ ದರ್ ವೆಯ್ಟ್, ಅಷ್ಟು ಫ್ಯಾಟ್ ಇರ್ತದೆ. ಬಟ್ ದೇ ಕ್ಯಾನ್ ಹೈಬರ್ನೇಟ್ ಫಾರ್ 3-4 months ಡ್ಯೂರಿಂಗ್ ದ ವಿಂಟರ್, ದೇ ನೀಡ್ ನಾಟ್ ಈಟ್ ಬಿಕಾಸ್ ದೇ ಯೂಸ್ ದಿಸ್ ಫ್ಯಾಟ್ ಆಸ್ ಎನರ್ಜಿ. ಬಟ್ ನಾವೇನಾಗುತ್ತೆ ಅಂದರೆ, ಫಾರ್ ಅಸ್ ವಿ ಆರ್ ನೋ ಮೋರ್ ಫೀಡಿಂಗ್ ಆ್ಯಂಡ್ ಫಾಸ್ಟಿಂಗ್, ಆಲ್ಟರ್ನೇಟಿವ್ಲಿ ವಿ ಆರ್ ಫೀಡಿಂಗ್ ಆಲ್ ದ ಟೈಮ್, ವಿ ಡೋಂಟ್ ಫಾಸ್ಟ್ ಅಟ್ ಆಲ್. ಸೊ ದ ಫ್ಯಾಟ್ ಕೀಪ್ಸ್ ಆನ್ ಗೆಟಿಂಗ್ ಬಿಲ್ಟ್ ಅಪ್. ಅದಕ್ಕೆ ನಾನು ಹೇಳೋದು, ಈ ಫ್ರೂಟ್ಸನ್ನು ತುಂಬ ಜಾಗ್ರತೆಯಾಗಿ ನಾವು ತಿನ್ನಬೇಕು ಅಂತ. ತಿನ್ನಲೇಬಾರ್ದು ಅಂತ ಹೇಳೋದಿಲ್ಲ, ಇಫ್ ಯು ಆರ್ ಹೇಲ್ ಆ್ಯಂಡ್ ಹೆಲ್ತಿ, ಯಂಗ್ ಆ್ಯಂಡ್ ಆ್ಯಕ್ಟಿವ್, ಮೆಟಬಾಲಿಕ್ಲಿ ವೆಲ್, ಅಂದರೆ ಯು ಡೋಂಟ್ ಹ್ಯಾವ್ ಎನಿ ಆಫ್ ದೀಸ್ ಡಯಾಬಿಟೀಸು, ಬಿ ಪಿ ಅಂಥದ್ದು ಪ್ರಾಬ್ಲಮ್ ಇಲ್ಲ ಅಂದರೆ, ಸಮ್ ಅಮೌಂಟ್ ಆಫ್ ಫ್ರೂಟ್ಸ್ ಯು ಕ್ಯಾನ್ ಈಟ್. ಬಟ್ ಡೆಫಿನೆಟ್ಲಿ ನಾಟ್ ಇಫ್ ಯು ಆರ್ ಅ ಡಯಾಬಿಟಿಕ್ ಆರ್ ಯು ಆರ್ ಟ್ರೈನ್ ಟು ರಿವರ್ಸ್ ಡಯಾಬಿಟೀಸ್ ಆರ್ ಯುವರ್ ಒಬೀಸ್ ಆರ್ ಇಫ್ ದೇರ್ಸ್ ಅ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್, ಯು ಮಸ್ಟ್ ಡೆಫಿನೆಟ್ಲಿ ಟ್ರೈ ಆ್ಯಂಡ್ ಅವಾಯ್ಡ್ ದೀಸ್ ಫ್ರೂಟ್ಸ್. ಬಿಕಾಸ್ ನೀವು ಇವಾಗ ಹೇಳ್ಬೋದು ಎಲ್ಲ, ಅಯ್ಯೋ ಫ್ರೂಟ್ಸು ಅಷ್ಟು ವರ್ಷದಿಂದ ನಾವೆಲ್ಲ ತಿಂದ್ಕೊಂಡು ಬಂದಿದ್ದೀವಿ. ನೀವು ಕಂಪೇರ್ ಮಾಡಿ ಒಂದು 40-50 years ಹಿಂದಿನ ಫ್ರೂಟ್ಗೂ ಇವತ್ತಿನ ಫ್ರೂಟಿಗೂ. ನನಗೆ ಇನ್ನೂ ನ್ಯಾಪ್ಗೆ ಉಂಟು, ಒಂದು ಆರೆಂಜ್ ಅಂದರೆ ಇಷ್ಟು ಚಿಕ್ಕದಿರೋದು, ಒಂದು ಆ್ಯಪಲ್ ಅಂದರೆ ಒಂದು ಸ್ಮಾಲ್ ಇರೋದು, ತಿಂದರೆ ಒಂದು ಪೇರ್ ಟೇಸ್ಟ್ ಇರೋದು, ಅದೇನಂತ ಸ್ವೀಟ್ ಇರ್ತಿಲ್ಲ. ಇವಾಗ 3 ಸೈಜು
ಪಟ್ಟು ಜಾಸ್ತಿ ಆಗಿದೆ ಸೈಜು. ಅದು ಕಲರ್ ಏನೇನೋ ಕಲರ್ಸ್ ಬಂದುಬಿಟ್ಟಿದೆ. ಅದ್ರ ಸ್ವೀಟ್ ಅಂತೂ ಒಳ್ಳೆ ಮ್ಯಾಂಗೋ ಥರ ಆಗಿಬಿಟ್ಟಿದೆ. ಆ್ಯಪಲ್ ಇಸ್ ಟೇಸ್ಟಿಂಗ್ ಆಲ್ಮೋಸ್ಟ್ ಆ್ಯಸ್ ಸ್ವೀಟ್ ಆಸ್ ಮ್ಯಾಂಗೋ. ಅದು ಹೇಗಾಗಿದೆ ಅಂತ ಹೇಳಿದ್ರೆ, ಇಟ್ ಆಸ್ ಆಲ್ ಇಟ್ಸ್ ನಾಟ್ ನೋ ಮೋರ್ ಗಾಡ್ ಮೇಡ್ ಫ್ರೂಟ್, ಇಟ್ಸ್ ಗಾಡ್ ಮೇಡ್ ಮ್ಯಾನ್ ಮಾಡಿಫೈಡ್ ಫ್ರೂಟ್ ಆಗಿಬಿಟ್ಟಿದೆ. ಜೆನೆಟಿಕಲಿ ಮಾಡಿಫೈಡ್ ಹೈಬ್ರಿಡೈಸ್ ಫ್ರೂಟ್ಸ್ ಆಗಿದೆ. ಆ ಫ್ರೂಟ್ ಹಸ್ ಬಿಕಮ್ ಬಿಗರ್ ಇನ್ ಸೈಜ್ ಆ್ಯಂಡ್ ಸ್ವೀಟರ್ ಇನ್ ಟೇಸ್ಟ್. ಅಷ್ಟು ಎಕ್ಸೆಸ್ ಸ್ವೀಟು ದಿಸ್ ಬಾಡಿ ಕೆನಾಟ್ ಟೇಕ್. ಸೊ ದಟ್ಸ್ ವೈ ವಿ ಸೇ ಬೆಟರ್ ಟು ಅವಾಯ್ಡ್ ಎಕ್ಸೆಸ್ ಆಫ್ ಫ್ರೂಟ್ಸ್, ಬಿಕಾಸ್ ಎಸ್ಪೆಷಲಿ ಇಫ್ ಯು ಹ್ಯಾವ್ ಅ ಟೆಂಡೆನ್ಸಿ ಟು ಪುಟ್ ಆನ್ ವೇಟ್, ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ಫ್ರಕ್ಟೋಸ್ ಡೈರೆಕ್ಟ್ಲಿ ಬಿಕಮ್ಸ್ ಫ್ಯಾಟ್ ಆ್ಯಂಡ್ ಇಟ್ ಪರ್ಮನೆಂಟ್ಲಿ ಸ್ಟೋರ್ಡ್ ದೇರ್, ಇಟ್ ಕೆನಾಟ್ ಬಿ ಎಲಿಮಿನೇಟೆಡ್. ಆ್ಯಂಡ್ ಫ್ರೂಟ್ಸ್ ತಗೋಬೋದು, ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಗಾನ್ ಟೂ ಸ್ಟೆಪ್ಸ್ ಅಹೆಡ್. ಒಂದು ಫ್ರೂಟ್ ತಿನ್ನೋ ಬದಲು ಒಂದು ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿತೀವಿ. ನಾವು ತಿಂದರೆ ಫ್ರೂಟ್ ತಿಂದರೆ ಒಂದು ಆರೆಂಜೋ ಆ್ಯಪಲ್ ತಿಂದರೆ ಒಂದೋ ಏನೋ ತಿಂತೀವಿ. ಈ ಜ್ಯೂಸಲ್ಲಿ ಮೂರ್ನಾಲ್ಕು ಆರೆಂಜ್ ಇರುತ್ತೆ, ಮೂರ್ನಾಲ್ಕು ಆ್ಯಪಲ್ನ ಜ್ಯೂಸ್ ಮಾಡಿರ್ತಾರೆ. ಅದರೊಳಗೆ ಬೆಸ್ಟ್ ಪಾರ್ಟ್ ಈಸ್ ಒಳ್ಳೆ ಅಂಶ, ನಾರಾಂಶ, ಫೈಬರ್ಸು ಹೋಗ್ಬಿಡುತ್ತೆ, ನ್ಯೂಟ್ರಿಯೆಂಟ್ಸು ಹೋಗ್ಬಿಡುತ್ತೆ. ಅದನ್ನೆಲ್ಲ ಬಿಸಾಕಿ ಯು ಆರ್ ಓನ್ಲಿ ಡ್ರಿಂಕಿಂಗ್ ದ ಸ್ವೀಟ್, ಇಟ್ಸ್ ಅ ಶುಗರ್ ಸಿರಪ್. ಸೊ ನೆವರ್ ಎವರ್ ಡ್ರಿಂಕ್ ಯುವರ್ ಫ್ರೂಟ್. ಇಫ್ ಯು ಮಸ್ಟ್ ಹ್ಯಾವ್, ಯು ಈಟ್ ಇಟ್. ನೆಕ್ಸ್ಟ್ ಕ್ವೆಶನ್ ಬರೋದು, ವಾಟ್ ಇಸ್ ಹೆಲ್ತಿ ಫ್ಯಾಟ್? ವಾಟ್ ಇಸ್ ದ ಕೈಂಡ್ ಆಫ್ ಫ್ಯಾಟ್ ವಿ ಶುಡ್ ಹ್ಯಾವ್? ವಾಟ್ ಇಸ್ ದ ಫ್ಯಾಟ್ ದಟ್ ವಿ ಶುಡ್ ಕನ್ಸ್ಯೂಮ್ ಆನ್ ಅ ರೆಗ್ಯುಲರ್ ಬೇಸಿಸ್ ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇವಾಗ ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಮೊದಲು ದಿ ಒಫಿಷಿಯಲ್ ಗೈಡ್ಲೈನ್ಸ್ ಏನು ಹೇಳ್ತಾರೆ ಅಂದರೆ, ಲೋ ಫ್ಯಾಟ್, ಫ್ಯಾಟ್ ತಿನ್ನಬೇಡಿ, ಫ್ಯಾಟ್ ತಿಂದರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಸೊ ಇವಾಗ ಎಲ್ಲ ಪ್ರಾಡಕ್ಟು ಎಸ್ಪೆಷಲಿ ಪ್ರೋಸೆಸ್ ಪ್ರಾಡಕ್ಟ್ಸಲ್ಲಿ ಐದರ್ ಇಟ್ ಈಸ್ ಸ್ಲೋ ಫ್ಯಾಟ್ ಆರ್ ನೋ ಫ್ಯಾಟ್ ಬಂದಿದೆ. ಯಾವಾಗ ಫ್ಯಾಟನ್ನು ಯಾವುದೇ ಒಂದು ಪದಾರ್ಥದಲ್ಲಿ ಹೊರಗೆ ತೆಗೆದುಬಿಟ್ರೆ, ಫ್ಯಾಟ್ ಆ್ಯಕ್ಚುಲಿ ಗಿವ್ಸ್ ಯು ಟೇಸ್ಟ್ ಆ್ಯಂಡ್ ಸೆಟಾಯಿಟಿ. ಫ್ಯಾಟ್ ತೆಗೆದುಬಿಟ್ರೆ ಟೇಸ್ಟೇ ಹೋಗ್ಬಿಟ್ಟಿದೆ, ಅದರಲ್ಲಿ ಟೇಸ್ಟ್ ಇರೋದಿಲ್ಲ. ಹೇಗೆ ಸೆಲ್ ಮಾಡ್ತಾರೆ ಅವರು? ಅದಕ್ಕೆ ಏನು ಮಾಡಿದ್ದಾರೆ, ಅದಕ್ಕೆ ಟೇಸ್ಟ್ ಹಾಕಬೇಕಾದ್ರೆ ದೇ ಬ್ರಾಟ್ ಇನ್ ಶುಗರ್ ಫ್ರಮ್ ದ ಬ್ಯಾಕ್ ಡೋರ್. ಅದಕ್ಕೆ ಏನೇನೋ ಶುಗರ್ಗೆ ಒಂದು 52 ಬೇರೆ ಬೇರೆ ಹೆಸರಿರುತ್ತೆ. ಶುಗರ್ ಅಂತ ಹೇಳೋದಿಲ್ಲ, ಬಿಕಾಸ್ ಶುಗರ್ ಇಸ್ ಬ್ಯಾಡ್ ಅಂತ ಎಲ್ಲರೂ ಒಪ್ತಾರೆ, ಬಟ್ ಅದಕ್ಕೆ ಇಂಡೈರೆಕ್ಟ್ ಆಗಿ ಶುಗರ್ ಅಂತ ಅಂದ್ಬಿಡ್ತಾರೆ. ಸೊ ಆವಾಗ ವೆನ್ ಯು ಟೇಕ್ ಔಟ್ ಫ್ಯಾಟ್ ಫ್ರಮ್ ಎನಿ ಪ್ರೋಸೆಸ್ ಫುಡ್, ದ ಫುಡ್ ವಿಲ್ ಟೇಸ್ಟ್ ಲೈಕ್ ಕಾರ್ಡ್ಬೋರ್ಡ್. ಅದಕ್ಕೆ ಏನು ಮಾಡಿದ್ದಾರೆ, ಶುಗರ್ ಹಾಕಿಬಿಟ್ಟು ಅಟ್ ಲೀಸ್ಟ್ ಲೆಟ್ ಇಟ್ ಟೇಸ್ಟ್ ಲೈಕ್ ಸ್ವೀಟ್ ಕಾರ್ಡ್ಬೋರ್ಡ್ ಅಂತ. ಸೊ ಇವಾಗ ಆಲ್ ದೀಸ್ ಪ್ರೋಸೆಸ್ ಫುಡ್ಸಲ್ಲಿ 90% ಆಫ್ ದೆಮ್ ಹ್ಯಾವ್ ಶುಗರ್ಸ್ ವಿಚ್ ಆರ್ ಎಕ್ಸ್ಟ್ರೀಮ್ಲಿ ಬ್ಯಾಡ್. ಆ್ಯಂಡ್ ದೆನ್ ದ ವರ್ಸ್ಟ್ ಪಾರ್ಟ್ ಈಸ್, ಇನ್ನೊಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ ತಿಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಹಾರ್ಟಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನು ಮಾಡಿದ್ದಾರೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ತಿನ್ನಿ ಒಳ್ಳೇದು ಅಂತ ಅದೊಂದು ಹೇಳಿಬಿಟ್ರು. ಆವಾಗ ಏನು ಮಾಡಿದ್ದಾರೆ, ದೇ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ದೀಸ್ ಸೀಡ್ ಆಯಿಲ್ಸ್. ಲೇಟೆಸ್ಟ್ ಸೈನ್ಸ್ ಹೇಳ್ತಾ ಇದೆ, ಈ ಸೀಡ್ ಆಯಿಲ್ಸ್ ಆರ್ ಈಕ್ವಲಿ ರಿಸ್ಪಾನ್ಸಿಬಲ್ ಆ್ಯಸ್ ಮಚ್ ಆಸ್ ಶುಗರ್ಸ್ ಅಂತ. ಹಾಗಿದ್ರೆ ನೀವು ಈ ಸೀಡ್ ಆಯಿಲ್ಸೇ ಬಿಟ್ಬಿಟ್ಟು ಇನ್ನೇನು ಮಾಡಬೇಕು ಅಂತ ಕೇಳ್ತೀರಾ? ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವಾಗ ನಾವು ಕುಕ್ಕಿಂಗನ್ನೇ ಆಲ್ಮೋಸ್ಟ್ ಮನೆಯಲ್ಲಿ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ವಿ ಆರ್ ಸ್ಟಾರ್ಟೆಡ್ ಔಟ್ ಸೋರ್ಸಿಂಗ್ ಕುಕ್ಕಿಂಗ್. ಸೊ ವೆನ್ ವಿ ಔಟ್ ಸೋರ್ಸ್ ಇಟ್, ವೆನ್ ಇಟ್ ಇಸ್ ಪ್ರೋಸೆಸ್ಡ್ ಆರ್ ಯು ಗೆಟ್ ಫುಡ್ ಫ್ರಮ್ ಹೋಟೆಲ್ಸ್, ಅವರು ಅದನ್ನು ರುಚಿ ಮಾಡಬೇಕಲ್ಲ. ದೇ ಯೂಸ್ ದಿಸ್ ಸೀಡ್ ಆಯಿಲ್ಸ್. 90% ಆಫ್ ಪ್ರೋಸೆಸ್ ಫುಡ್ಸ್ ಆ್ಯಂಡ್ ಇನ್ ಹೋಟೆಲ್ಸ್ ವೆರ್ ಎವರ್ ದೇ ಯೂಸ್ ಆಯಿಲ್ಸ್, ದೇ ಯೂಸ್ ಓನ್ಲಿ ಸೀಡ್ ಆಯಿಲ್ಸ್. ಯಾಕಂತ ಹೇಳಿದ್ರೆ, ಇಟ್ ಇಸ್ ಡರ್ಟ್ ಚೀಪ್. ಆ್ಯಂಡ್ ಮೋರ್ ಓವರ್ ಪೀಪಲ್ ಹ್ಯಾವ್ ಆಲ್ರೆಡಿ ಲೇಬಲ್ಡ್ ಇಟ್ ಆಸ್ ಹಾರ್ಟ್ ಹೆಲ್ತಿ ಅಂತ ಹೇಳಿಬಿಟ್ಟು, ಸೊ ಅವ್ರು ಚೆನ್ನಾಗಿ ಅದನ್ನು ಉಪಯೋಗಿಸ್ತಾರೆ. ಸೊ ವೆನ್ ಎವರ್ ಯು ಯೂಸ್, ಇಟ್ ಕುಡ್ ಬಿ ಬೇಕ್ರಿ ಪ್ರಾಡಕ್ಟ್ಸ್, ಇಟ್ ಕುಡ್ ಬಿ ಎನಿ ಕುಕ್ ಫುಡ್ ಆರ್ ಬ್ರೇಕ್ಫಾಸ್ಟ್ ಸೀರಿಯಲ್, ಇಟ್ ಈಸ್ ಫಿಲ್ಡ್ ವಿತ್ ದಿಸ್ ಸೀಡ್ ಆಯಿಲ್ಸ್. ಸೊ ಆವಾಗ ಆ್ಯಂಡ್ ಆಲ್ಸೋ ಶುಗರ್ಸ್ ಐ ಟೋಲ್ಡ್ ಯು. ಸೊ ವೆನ್ ಯು ಔಟ್ ಸೋರ್ಸ್ ಯು ಆರ್ ಕುಕಿಂಗ್, ಯು ಆರ್ ಆಸ್ಕಿಂಗ್ ಫಾರ್ ಟ್ರಬಲ್. ಇನ್ ದ್ಯಾಟ್ ಇಸ್ ಫಿಲ್ಡ್ ವಿತ್ ಶುಗರ್ ಆ್ಯಂಡ್ ಸೀಡ್ ಆಯಿಲ್ಸ್. ಸೊ ಡೆಫಿನೆಟ್ಲಿ ಅದನ್ನು ಅವಾಯ್ಡ್ ಮಾಡಬೇಕು. ಬಟ್ ವಾಟ್ ಯು ಕ್ಯಾನ್ ಡೂ ಈಸ್ ರೀಪ್ಲೇಸ್ ಇಟ್ ವಿತ್, ದಟ್ಸ್ ವೈ ವಿ ಆಲ್ವೇಸ್ ಕಾಲ್ ಇಟ್ ಹೆಲ್ತಿ ಫ್ಯಾಟ್ಸ್, ಹೈ ಹೆಲ್ತಿ ಫ್ಯಾಟ್ಸ್. ಫ್ಯಾಟ್ಸ್ ಆರ್ ವೆರಿ ಗುಡ್. ರೀಸೆಂಟ್ ಸೈನ್ಸ್ ಇಸ್ ಶೋನ್ ದ್ಯಾಟ್ ಯು ನೋ ಹೆಲ್ತಿ ಫ್ಯಾಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಫಾರ್ ದ ಹಾರ್ಟ್, ನಾಟ್ ಬ್ಯಾಡ್ ಫಾರ್ ದ ಹಾರ್ಟ್, ಡಸ್ ನಾಟ್ ಕಾಸ್ ಎನಿ ಹಾರ್ಟ್ ಅಟ್ಯಾಕ್ ಅಂತ ಇವಾಗ ಸೈನ್ಸ್ ಪ್ರೂವ್ ಮಾಡಿದೆ. ಬಟ್ ಏನಿದೆ ಹೆಲ್ತಿ ಫ್ಯಾಟ್ ಅಂತ ನೀವು ಕೇಳ್ಬೋದು. ಫಸ್ಟು ನಮ್ಮದು ನ್ಯಾಚುರಲ್ ಇದೆಯಲ್ಲ, ಕೋಕೋನಟ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್, ಯಾವುದು ಜಾಸ್ತಿ ಪ್ರೋಸೆಸ್ ಆಗಿರಬಾರ್ದು. ಯಾವಾಗ ಜಾಸ್ತಿ ಪ್ರೋಸೆಸ್ ಅಂದರೆ, ಯಾವಾಗ ಹೀಟ್ ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ, ಅದಕ್ಕೆ ಕೆಮಿಕಲ್ ಆ್ಯಡ್ ಮಾಡ್ತಾರೆ, ದಟ್ಸ್ ಕಾಲ್ಡ್ ಪ್ರೊಸೆಸಿಂಗ್. ಹೈಯರ್ ದ ಪ್ರೊಸೆಸಿಂಗ್, ವರ್ಸ್ ದ ಪ್ರಾಡಕ್ಟ್. ಸೊ ಅದಕ್ಕೆ ನ್ಯಾಚುರಲಿ ಪ್ರೋಸೆಸ್, ಜಸ್ಟ್ ಈ ಕೋಕೋನಟ್ ಎಲ್ಲ ಸುಮ್ಮನೆ ಪ್ರೆಸ್ ಮಾಡಿದರೆ ಆಯಿಲ್ ಬಂದುಬಿಡುತ್ತೆ, ಅದಕ್ಕೆ ಕೋಲ್ಡ್ ಪ್ರೆಸ್ ಅಂತ ಹೇಳ್ತಾರೆ. ಅಂಥ ಆಯಿಲ್ನ ನಾವು ಪ್ಲೆಂಟಿಯಾಗಿ ಯೂಸ್ ಮಾಡ್ಬೋದು ಎಲ್ಲ ಇದಕ್ಕೂ. ನೀವು ಅದು ಎಲ್ಲ ನಿಮ್ಮ ಕುಕ್ಕಿಂಗು ಯೂಸ್ ಮಾಡೋದು ಇಸ್ ವೆರಿ ವೆರಿ ಹೆಲ್ತಿ. ಆಲ್ದೋ ಏ ಕೋಕೋನಟ್ ಆರ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತಾರೆ, ಸ್ಯಾಚುರೇಟೆಡ್ ಫ್ಯಾಟಿಂದ ಏನು ತೊಂದರೆ ಆಗೋದಿಲ್ಲ. ಅಫ್ಕೋರ್ಸ್ ಇನ್ನೊಂದು ನ್ಯಾಚುರಲ್ ಫ್ಯಾಟ್ಸ್ ಇದೆಯಲ್ಲ, ಬಟರ್ ಅಥವಾ ಘೀ, ಇದನ್ನು ಪ್ಲೆಂಟಿಯಾಗಿ ಯೂಸ್ ಮಾಡಿ. ಕೈಂಡ್ಲಿ ಅವಾಯ್ಡ್ ಪ್ರೊಸೆಸ್ ಫುಡ್ಸ್,
and outsourcing your cooking and buying food from outside as far as possible. Cook at home, cook with these natural fats, and you'll get healthy. ನಾನು ಹಳ್ಳಿಯಲ್ಲಿ ಬೆಳೆದವನೆ, ನನಗೆ ಇನ್ನೂ ಚೆನ್ನಾಗಿ ಗೊತ್ತು. ನಮ್ಮ ಮನೆಯಲ್ಲಿ ನಮ್ಮ ತಾತನ ಮನೆಯಲ್ಲಿ ಅವ್ರದ್ದೇ ದನ ಕರು ಇದ್ದವು. ಅದು ಹೊರಗಡೆ ಮೇಯೋದು, ಅದು ಹಾಲು ಕೊಡೋದು. ಆ ಕರುನು ಸ್ವಲ್ಪ ಹಾಲು ಕುಡಿದ ಮೇಲೆ ನಾವು ಹಾಲು ತಗೊತಿದ್ವಿ. ಆ ಹಾಲಿಂದ ನಾವು ಬೆಣ್ಣೆ ತುಪ್ಪ ಮಾಡಿಕೊಂಡು ನಾವು ತಿಂತಾಯಿದ್ವಿ. ನಮ್ಮ ತಂದೆಯವರು ಆಗಲಿ, ನಮ್ಮ ಅಜ್ಜ ಅವರೆಲ್ಲ ಇಡೀ ದಿವಸ ಫೀಲ್ಡಲ್ಲೇ ಕೆಲಸ ಮಾಡೋರು. ಎಷ್ಟೇ ಇದ್ದರೂ ಮನೆಯಲ್ಲಿ ಯಾರು ಸುಮ್ಮನೆ ಕೂರ್ತಾ ಇರಲಿಲ್ಲ. ನಿಮ್ಗೆ ಗೊತ್ತು, ಆ ಕಾಲದಲ್ಲಿ ಹಬ್ಬಬ್ಬ ಅಂದರೆ 1 liter ಮ್ಯಾಕ್ಸಿಮಮ್ 2 liter ಹಾಲು ಕರೆಯೋದು ಒಂದು ದನದಿಂದ. ಇವಾಗ 10 liter 20 liter ಹಿಂಗೆ ಸಾಧ್ಯ? ನಾವು ಈ ಇತ್ತೀಚೆಗೆ ಕನ್ಸ್ಯೂಮ್ ಮಾಡೋ ಮಿಲ್ಕ್, ಅದರ ಕ್ವಾಲಿಟಿ ಹ್ಯಾಸ್ ಕಮ್ ಡೌನ್ ಮಲ್ಟಿಫೋಲ್ಡ್ ಆ್ಯಂಡ್ ಅವರ್ ಕನ್ಸಂಪ್ಷನ್ ಹ್ಯಾಸ್ ಗಾನ್ ಅಪ್ ಮಲ್ಟಿಫೋಲ್ಡ್. ಇದೇ ನಮಗೆ ಇವಾಗ ಆಗ್ತಾ ಇರೋ ತೊಂದರೆ. ನಾನು ಅವಾಗ ಹೇಳಿದ್ನಲ್ಲ, ಇನ್ ದ ಲಾಸ್ಟ್ 40 years ಅವರ್ ಕನ್ಸಂಪ್ಷನ್ ಆಫ್ ಶುಗರ್ ಆ್ಯಂಡ್ ಅವರ್ ಕನ್ಸಂಪ್ಷನ್ ಆಫ್ ಆಯಿಲ್ ಹ್ಯಾವ್ ಗಾನ್ ಅಪ್ 400%. ನೀವು ಕೇಳ್ಬೋದು, ಅವಾಗ ಎಲ್ಲಿ ತಿಂತಿದ್ವಿ ನಾವು? ಸ್ವೀಟ್ ತಿನ್ನಬೇಕಾದ್ರೆ ಯಾವುದೋ ಒಂದು ಹಬ್ಬ ಬಂತು, ಆವಾಗ ಹೋಳಿಗೆನೋ ಒಂದು ಪಾಯಸನೋ ತಿಂತಾಯಿದ್ವಿ. ಇವಾಗ ಬೆಳಗಿನ ಸಾಯಂಕಾಲ ಬರ್ತ್ಡೇ ಅಂದರೆ ಸ್ವೀಟ್ಸು, ಪಾಸ್ ಆದರೆ ಸ್ವೀಟು, ಆ್ಯನಿವರ್ಸರಿ ಬಂದರೆ ಸ್ವೀಟು. ಇವಾಗ ಆರ್ಗ್ಯಾನಿಕ್ ಫುಡ್ ಅಂತ ಹೇಳಿದ್ರೆ ನಾವು ಹುಡ್ಕೊಂಡು ಹೋಗಬೇಕು ಎಲ್ಲಿ ಸಿಗುತ್ತೆ ಅದು ಆರ್ಗ್ಯಾನಿಕ್ ಅಂತ. ಅಲ್ಲಿ ಹೇಳಿದ್ರು ಅದು ಎಷ್ಟು ಮಟ್ಟಿಗೆ ಆರ್ಗ್ಯಾನಿಕ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಡಿಫ್ರೆನ್ಸ್ ಇದೆ ಅವ್ರಿಗೂ ನಮಗೂ. ಅದಕ್ಕೆ ಅವರು ಅಷ್ಟೆಲ್ಲ ತಿಂದ್ರೂ ಕ್ಲೀನಾಗಿ ಹೆಲ್ತಿಯಾಗಿದ್ದರು, ನಾವೆಲ್ಲ ದಾರಿ ತಪ್ಪಿ ಈ ಪೊಸಿಷನ್ಗೆ ಬಂದಿದ್ವಿ. ಇನ್ನೇನಿಲ್ಲ, ಇಷ್ಟೆಲ್ಲ ಕೇಳಿದ ಮೇಲೆ ನೀವು ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ. ಅಯ್ಯೋ ನನಗೆ ಶುಗರ್ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ನಾನು ಯಾಕೆ ಬಿಡಬೇಕು, ಏನು ತೊಂದರೆ ಇಲ್ಲ, ಸ್ವೀಟ್ ತಿಂತೀನಿ ಅಂತ. ಒಂದು ಮಾತು ಹೇಳ್ತೀನಿ ನಾನು, ನೀವು ಹೆಲ್ತಿಯಾಗಿರ್ಬೇಕಂತ ಹೇಳಿದರೆ ನಿಮಗೆ ಈವನ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಆಫ್ ದೀಸ್ ಡಿಸೀಸಸ್, ಎಸ್ಪೆಷಲಿ ಮಕ್ಕಳಿಗೆ ಶುಗರನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ. ಯಾಕಂದರೆ ಇಫ್ ಯು ಕ್ಯಾನ್ ಜಸ್ಟ್ ಕಟ್ ಡೌನ್ ಯುವರ್ ಶುಗರ್, ಯುವರ್ 50% ಆಫ್ ಯುವರ್ ಹೆಲ್ತ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್. ಈವಾಗಲೇ ಮಕ್ಕಳಿಗೆ ಆದಷ್ಟು ಮಟ್ಟಿಗೆ ಈ ಶುಗರ್ ಕೊಡೋದು, ಸ್ವೀಟ್ಸ್ ಕೊಡೋದು ಕಮ್ಮಿ ಮಾಡಿ. ಬರೀ ಶುಗರು ಸ್ವೀಟ್ಸ್ ಕಮ್ಮಿ ಮಾಡೋದ್ರಿಂದ ನಿಮ್ಮ ಹೆಲ್ತು 50 ಅಲ್ಲ 75% ಬೆಟರ್ ಆಗುತ್ತೆ. ಇನ್ನು ಏನು ನೀವು ಮಾಡಲಿಲ್ಲ ಅಂದ್ರೂ ಶುಗರ್ಸ್ ಒಂದು ಬಿಟ್ಬಿಡಿ ಅಂತ ನಾನು ಕೇಳ್ಕೊತೀನಿ. ಸೊ ಸರ್ ಹೇಳಿದ ಪ್ರಕಾರ ಸಿಹಿ ಪದಾರ್ಥಗಳನ್ನ ಕಮ್ಮಿ ಮಾಡಬೇಕು, ಮಕ್ಕಳಲ್ಲಿ ಎಸ್ಪೆಷಲಿ ಆ ಅಭ್ಯಾಸವನ್ನು ಆಗಕ್ ಬಿಡಲೇಬಾರ್ದು. ಐ ಥಿಂಕ್ ದಟ್ ವಿಲ್ ಬಿ ದ ಫಸ್ಟ್ ಸ್ಟೆಪ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ಇನ್ಫಾರ್ಮೇಶನ್. ನಮಸ್ಕಾರ.